ಶಶನತು ಗ್ಯಾಂಗ್ನಿಂದ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 13 ಜನ ಲಾಕ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರಗೌಡ ವಿಚಾರಣೆ. ಏವನ್ ಆರೋಪಿ ದರ್ಶನ್ ಎರಡನೇ ಪತ್ನಿ ಪವಿತ್ರಗೌಡ. ಇತಿಹಾಸ ಆದ್ರೂ ಏನು ಹಾಗಿದ್ರೆ ಈಗ ಇತಿಹಾಸ ಏನು? ಮರ್ಡರ್ ಪ್ರಕರಣದ ಆರೋಪಿ ಪವಿತ್ರಗೌಡ ಹಿನ್ನೆಲೆ ಏನು? ವಿಸ್ತಾರ ನ್ಯೂಸ್ನಲ್ಲಿ ಪವಿತ್ರಗೌಡ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನೋಡೋಣ. ದರ್ಶನ್ ಅವರ ಎರಡನೇ ಪತ್ನಿ ಅಂತ ಕರೆಸಿಕೊಳ್ಳುವಂತಹ ಈಕೆಯ ಹಿನ್ನೆಲೆ, ಇತಿಹಾಸ ಏನು? ಈ ಮರ್ಡರ್ ಪ್ರಕರಣದ ಏವನ್ ಆರೋಪಿ ಪವಿತ್ರಗೌಡ ಹಿನ್ನೆಲೆ ನಿಜಕ್ಕೂ ಕೂಡ ಆಶ್ಚರ್ಯವನ್ನ ಮೂಡಿಸುತ್ತೆ. ವಿಸ್ತಾರ ನ್ಯೂಸ್ನಲ್ಲಿ ಪವಿತ್ರಗೌಡ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನೋಡೋಣ. ಮರ್ಡರ್ ಪ್ರಕರಣದ ಆರೋಪಿ ಪವಿತ್ರಗೌಡ ಹಿನ್ನೆಲೆ ಏನು ಅಂತ. ಪ್ರಕರಣದ ಏವನ್ ಆರೋಪಿ ಈಕೆ ದರ್ಶನ್ ಎರಡನೇ ಪತ್ನಿ ಅಂತ ಕರೆಸ್ಕೊಳ್ತಿದ್ದಾರೆ. ಪವಿತ್ರಗೌಡ ಸ್ಯಾಂಡಲ್ವುಡ್ ನಟಿ ಕಮ್ ಮಾಡೆಲ್ ಆಗಿದ್ರು ಒಂದು ಕಾಲದಲ್ಲಿ. ಬೆಂಗಳೂರಿನ ಜೆಪಿ ನಗರದ ನಿವಾಸಿಯಾಗಿದ್ರು ಪವಿತ್ರಗೌಡ. ಬಿಷಪ್ ಕಾಟನ್ ಕಾಲೇಜ್ನಲ್ಲಿ ಬಿಎಸ್ಸಿ ಪದವೀಧರ ಈಕೆ. ಬೆಂಗಳೂರಿನ ಜೆಪಿ ನಗರದ ನಿವಾಸಿ, ಬಿಷಪ್ ಕಾಟನ್ ಕಾಲೇಜ್ನಲ್ಲಿ ಬಿಎಸ್ಸಿ ಪದವೀಧರ ಈಕೆ. ಕಾಲೇಜ್ ಮುಗಿಸಿ ಮಾಡ್ಲಿಂಗ್ ಜಗತ್ತಿಗೆ ಕಾಲಿಟ್ಟಿದ್ರು. ಆಗ ಮಿಸ್ ಬೆಂಗಳೂರು ಕಿರೀಟವನ್ನ ಕೂಡ ಮುಡಿಗೇರಿಸಿಕೊಂಡಿದ್ದಂತಹ ನಟಿ ಪವಿತ್ರಗೌಡ ದರ್ಶನ್ ಎರಡನೇ ಪತ್ನಿಯಾಗ್ತಾರೆ. ಲಿವಿಂಗ್ ಟುಗೆದರ್ ನಲ್ಲಿದ್ದೀವಿ ಅನ್ನೋ ಒಂದು ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಂತ ಸಂದರ್ಭದಲ್ಲಿ ದರ್ಶನ್ ಹಿರಿಯ ಪತ್ನಿ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿರ್ತಾರೆ. ಈಕೆಯ ಹಿನ್ನೆಲೆ ಇರುವಂತಹ ಒಂದು ಫೋಟೋವನ್ನ ಹಾಕಿ ಸಾಲು ಸಾಲುಗಳನ್ನ ಬರೆದು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಾರೆ. ಇದೇ ಪವಿತ್ರಗೌಡ ಮೇಲೆ. ಹಾಗೆ ಈ ಪವಿತ್ರಗೌಡ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯ ಮುಂಭಾಗ ನಿಂತಿರುವಂತಹ ಇದೇ ವ್ಯಾನ್ ನಲ್ಲಿ, ಬಸ್ ನಲ್ಲಿ 13 ಜನ ಆರೋಪಿಗಳನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ನೇರವಾಗಿ ಪಟ್ಟಣಗೆರೆಯಲ್ಲಿರುವ ಆ ಶೆಡ್ ಏನಿದೆಯಲ್ಲ, ಆ ಶೆಡ್ಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾರೆ. ಮತ್ತೊಂದು ಸುಮನಹಳ್ಳಿಯ ಬ್ರಿಡ್ಜ್ ಬಳಿ ಏನು ಮೃತದೇಹವನ್ನ ಎಸ್ದು ಹೋಗಿದ್ರಲ್ಲ, ಆ ಸ್ಥಳಕ್ಕೂ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನ ಅಲ್ಲಿಂದ ಕರೆದೊಯ್ಯಲಾಗುತ್ತೆ. ಎಲ್ಲ ಸಿದ್ಧತೆಗಳಾಗಿದೆ. ಕೆಎಸ್ಆರ್ಪಿ ತುಕಡಿಯ ನಿಯೋಜನೆ ಕೂಡ ಆಗಿದೆ ಠಾಣೆಯ ಮುಂಭಾಗದಲ್ಲಿ. ಕಾರಣ ಬಿಗಿ ಭದ್ರತೆಯ ಹಿನ್ನೆಲೆ. ದರ್ಶನ್ ಅವರನ್ನ ಒಳಗೊಂಡಂತೆ 13 ಜನ ಆರೋಪಿಗಳಿದ್ದಾರೆ ಪ್ರಕರಣದಲ್ಲಿ. ಏವನ್ ಆರೋಪಿ ಪವಿತ್ರಗೌಡ, ಎ2 ಆರೋಪಿ ದರ್ಶನ್, ಇನ್ನುಳಿದ 11 ಜನ ಕೂಡ ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ. ಇನ್ನು ಪಟ್ಟಣಗೆರೆಯ ಜಯಣ್ಣ ಅವರ ತಂಗಿ ಮಗ ವಿನಯ್ ಅವರಿಗೆ ಸೇರಿದಂತಹ ಶೆಡ್ ಏನಿದೆಯಲ್ಲ, ಆ ಶೆಡ್ ನಲ್ಲಿ ಆ ಮೃತ ಯುವಕ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಹೋಗಿ ಕೂಡ ಹಾಕಿ ಮನಸ್ಸೋ ಇಚ್ಛೆ ಥಳಿಸಿದ್ರು, ಹಲ್ಲೆ ಮಾಡಿದ್ರು, ಕಡೆಗೆ ಮರ್ಮಾಂಗದ ಮೇಲೆ ಒದ್ದಂತ ಸಂದರ್ಭದಲ್ಲಿ ದರ್ಶನ್ ಆತ ಕೊನೆಯುಸಿರೆಳೆದ, ಗಂಭೀರವಾಗಿ ಅಸ್ವಸ್ಥಗೊಂಡ ಅಂತ ಮಾಹಿತಿ ಲಭ್ಯವಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ತನಿಖೆಗಳಾಗ್ತಾ ಇದೆ. ಸಿನಿಮೀಯ ರೀತಿಯಲ್ಲಿ ಕೃತ್ಯ ಎಸಗಿದ್ರು. ಈಗಾಗಲೇ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಇವರು ಅಟ್ಯಾಕ್ ಮಾಡಿದ್ರು. ಒಂದು ಚೀಲದ ಮೂಟೆಯ ರೀತಿಯಲ್ಲಿ ಆತನನ್ನ ಎತ್ತಿ ಗೋಡೆಗೆ ಅಪ್ಪಳಿಸಿದ್ರಂತೆ. ಜೊತೆಗೆ ಆತನ ತಲೆಯನ್ನ ಲಾರಿಯ ಬಾಡಿಗೆ ಹೋಗಿ ಜಜ್ಜಿದ್ರಂತೆ. ಸಿಗರೇಟ್ಗಳಲ್ಲಿ ಸುಟ್ಟರು, ಕಾಲ್ನಿಂದ ಒದ್ರು, ಎಲ್ಲರೂ ಕೂಡ ಕುಡಿದ ಮತ್ತಿನಲ್ಲಿದ್ರಂತೆ. ಇಷ್ಟು ವಿಕೃತಿಯ ರೀತಿಯಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಒಬ್ಬ ವ್ಯಕ್ತಿಯನ್ನ ಕರೆಸಿ ಇಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕಡೆಗೂ ಆತನನ್ನ ಕೊಂದು ಬಿಟ್ಟಿದ್ದಾರೆ. ಇಂಥವರಿಗೆ ಸಮಾಜದಲ್ಲಿ ಬದುಕೋ ಯೋಗ್ಯತೆನೇ ಇಲ್ಲ ಅಂತಿದ್ದಾರೆ ಕರ್ನಾಟಕದ ಜನತೆ. ಅದರಲ್ಲೂ ಸ್ಯಾಂಡಲ್ವುಡ್ ನಟ, ಸಿನಿಮಾ ನಟ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಿರೋದು ನಿಜಕ್ಕೂ ಕೂಡ ಖಂಡನೀಯ. ಹೇಯ ಕೃತ್ಯ ಇದು, ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರದ ಸ್ಟೇಷನ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅಲ್ಲಿ ಏನಾಗ್ತಾ ಇದೆ, ಡೀಟೇಲ್ಸ್ ನೀಡೋದಾದ್ರೆ? ಪ್ರತಿಭಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಿದ್ದಾರೆ. ಅವರಿಂದ ಏನು ತನಿಖಾಧಿಕಾರಿಗಳು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಇರ್ಬೋದು, ಜೊತೆಗೆ ಕೊಲೆಗೆ ನಿಖರವಾದಂಥ ಕಾರಣ ಏನು ಅಂತಕ್ಕಂಥ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಜೊತೆಗೆ ಮುಂದಿನ ತನಿಖೆಯನ್ನು ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು, ಸಾಕ್ಷಿಗಳನ್ನು ಕಲೆ ಹಾಕೋದಿರ್ಬೋದು, ಕೆಲವೊಂದು ಸಲಹೆ ಸೂಚನೆಗಳು ಕೊಟ್ಟು ಸದ್ಯ ಪೊಲೀಸ್ ಆಯುಕ್ತಂಥ ಬಿ ದಯಾನಂದ್ ಅವರು ಈ ಠಾಣೆಯಿಂದ ಹೊರಗಡೆ ಹೋಗಿರ್ತಕ್ಕಂಥದ್ದು. ಈಗ ನಗರ ಪೊಲೀಸ್ ಆಯುಕ್ತರು
ಸೂಚನೆ ಕೊಟ್ಟು ಹೋದಂತ ಬೆನ್ನಲ್ಲೇ ಈಗ ಆರೋಪಿಗಳನ್ನ ಸ್ಥಳ ಮಹಜರು ಪ್ರಕ್ರಿಯೆಗೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಗಳನ್ನ ಕೈಗೊಂಡಿದ್ದಾರೆ. ಹೊರಗಡೆ ಇದ್ದಂತ ಒಂದು KSRP ವ್ಯಾನ್ ಅನ್ನ ಈಗ ಪೊಲೀಸ್ ಠಾಣೆಯ ಕಾಂಪೌಂಡ್ ಒಳಗಡೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಪೊಲೀಸರು ಆ ವಾಹನದಲ್ಲಿ ಆರೋಪಿಗಳನ್ನ ಸ್ಥಳ ಮಹಜರು ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲಿಗೆ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಶವವನ್ನ ಬಿಸಾಡಿದಂತ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಜಕಾಲುವೆ ಏನಿದೆ ಆ ರಾಜಕಾಲುವೆ ಬಳಿ ಆರೋಪಿಗಳನ್ನ ಕರೆದುಕೊಂಡೋಗಿ ಸ್ಥಳ ಮಹಜರು ಮಾಡಲಿದ್ದಾರೆ. ನಂತರ ಮಧ್ಯಾಹ್ನ 3 ಗಂಟೆ ನಂತರ ದರ್ಶನ್ ಜೊತೆಗೆ ಪವಿತ್ರ ಗೌಡ ಸೇರಿದಂತೆ ಇತರೆ ಅವನ ಬಾಡಿ ಗಾರ್ಡ್ಸ್ ಏನು ಬಂದವರೊಳಗಾಗಿದ್ದಾರೆ ಅವರನ್ನ ಪಟ್ಟಣಗೆರೆಯಲ್ಲಿರ್ತಕ್ಕಂಥ ಶೆಡ್ಗೆ ವಿನಯ್ ಅವರ ಮಾಲೀಕತ್ವದಲ್ಲಿರ್ತಕ್ಕಂಥ ಶೆಡ್ಗೆ ಕರೆದುಕೊಂಡೋಗಿ ಸ್ಥಳ ಮಹಜರು ಮಾಡುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳ ಮಹಜರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರೋಪಿಗಳು ಈಗಾಗಲೇ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ತನಿಖಾಧಿಕಾರಿಗಳ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥದ್ದು ಅವರು ಈ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಆಯುಧ ಏನಿದೆ ಆಯುಧವನ್ನು ಸೀಸ್ ಮಾಡೋದು ಅವರು ಆಯುಧವನ್ನೆಲ್ಲಾದರೂ ಬಿಸಾಡಿದರೆ ಆಯುಧವನ್ನು ಸೀಸ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಜೊತೆಗೆ ಬೇರೆ ಬೇರೆ ಏನಾದರೂ ವೆಪನ್ಗಳನ್ನು ಇಲ್ಲೇನಾದರೂ ಬಳಸಿದರೆ ಅಂತಹ ವೆಪನ್ಗಳನ್ನು ಸೀಸ್ ಮಾಡುವ ಕೆಲಸಕ್ಕೂ ಸಹ ಮುಂದಾಗುವಂಥ ಎಲ್ಲ ಸಿದ್ಧತೆಗಳನ್ನು ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಈ ವಾಹನದಲ್ಲಿ ಶವ ಬಿಸಾಡಿರ್ತಕ್ಕಂಥ 3 ಜನ ಆರೋಪಿಗಳೇನಿದ್ದರೆ ಅವರನ್ನು ಸುಮನಳ್ಳಿ ಬ್ರಿಡ್ಜನ್ನು ರಾಜವಕಾಲು ಬಳಿ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆ ನಂತರ ಪಟ್ಟಣಗೆರೆಗೆ ಉಳಿದ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂಥ ಕೆಲಸವನ್ನು ನಡೆಸಲಿದ್ದಾರೆ. ಈಗಾಗಲೇ ಆ ಸ್ಥಳದಲ್ಲಿ ಅಂದರೆ ಪಟ್ಟಣಗೆರೆಯ ವಿನಯ್ ಅವರ ಮಾಲೀಕತ್ವದ ಶೆಡ್ ಏನಿದೆ ಆ ಸ್ಥಳದಲ್ಲಿ ACP ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕೆಲವೊಂದು ಪೂರ್ವ ಸಿದ್ಧತೆಗಳನ್ನು ಸಹ ಕೈಗೊಂಡಿರುವಂಥ ಒಂದು ಅಲ್ಲಿನ ಪ್ರಕ್ರಿಯೆಗಳನ್ನು ಆ ಭಾಗದ ಪೊಲೀಸರು ಅಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಆರೋಪಿಗಳನ್ನು ಕರೆದುಕೊಂಡು ಬಂದಂಥ ಸಂದರ್ಭ ಅವರಿಗೆ ಭದ್ರತೆ ಇರ್ಬೋದು ಜೊತೆಗೆ ಈ ಸ್ಥಳ ಮಹಜರು ಪ್ರಕ್ರಿಯೆಗೆ ಹೋಗತಕ್ಕಂಥ ತಂಡಕ್ಕೆ ಬೇಕಾದಂಥ ವ್ಯವಸ್ಥೆ ಏನು ಬೇಕು ಅವೆಲ್ಲವನ್ನು ಆ ಶೆಡ್ ಬಳಿ ಮಾಡ್ತಾ ಇದ್ದಾರೆ. ಪ್ರತಿಭಾ ಥ್ಯಾಂಕ್ ಯು ಮಂಜುನಾಥ್ ಡೀಟೈಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.